سيد ملجز تنگل جي ام استاد يلا اس اس اف اس وي اس انترا سنگ كتمبدا نايكره شبدوانا لسوا يلا ننا سنی کاری کرتا رہے الحمدللہ ناویلرو کاتر دند کائیو تیرو دو سلطان للم ایپی استاد روارا آگمنا ونن آگی دے کلوین وشگل اللی ای سندر وادا وید کے گے ایپی استاد را آگمی سلی دے اللہن استاد رگے دیرگائی شمت آفیت نیڈی کرونی سلی اندو پرارتی ستا SOS مدني نغرا حمي كوندانتها اي دارميكا سميلنا هاكو جلاليا راتي بنا آدياتميك مجلسنا اللي نا ويلرو يوتو جغتي ناولياء غلا نائك رادنتا كتب اللقتاب غوث الله محي الدين عبد القادر الجيلاني قدس الله سره العزيز ان نسمري ستا ايديوه جگتين ويدد کڑگل اللي غوث العالم روارا سمرن مطو كلوه نمشگل اللي شیخنا يبي استاد روارو ಈ ವೇದಿಕೆಗೆ ಆಗಮಿಸಲಿದ್ದಾರೆ ದೂರದಲ್ಲಿ ನಿಂತಿರುವಂತಹ ಎಲ್ಲ ನನ್ನ ಕಾರ್ಯಕರ್ತರು ನಿಮಗಾಗಿ ಸಿದ್ಧಪಡಿಸಲಾದಂತಹ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ ಮುಂದಿನ ಸಾಲುಗಳಲ್ಲಿ ಆಸನವಿದ್ದರೆ ಅದನ್ನು ತುಂಬಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಜಗತ್ತಿನಾದ್ಯಂತ ಗೌಸುಲ್ ಆಲಮರ ಸ್ಮರಣೆಯು ನಡೆಯುತ್ತಾ ಇದೆ ನಾನು ನಿನ್ನೆ ಅಬುದಾಬಿಯಲ್ಲಿದ್ದೆ ಅಬುದಾಬಿಯಲ್ಲಿ ಬರೇ ನಮ್ಮ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆಸಿಎಫ್ನ ಕಾರ್ಯಕರ್ತರು ಮಾತ್ರವಲ್ಲ ಅಬುದಾಬಿಯ ಮೂಲ ನಿವಾಸಿಗಳು ಸಮೇತ ಕುತುಬುಲ್ ಅವರನ್ನು ಗೌಸುಲ್ ಆಲಮ ಮಹಿಯದ್ದೀನ್ ಅಬ್ದುಲ್ ಖಾದರ್ ಜೀಲಾನಿ ಕದ್ದಸಲ್ಲಾಹು ಸಿರ್ರಹು ಅವರನ್ನು ಸ್ಮರಿಸುವಂತಹ ಹಲವಾರು ಕಾರ್ಯಕ್ರಮಗಳು ಸಭೆಗಳು ಅಲ್ಲಿ ನಡೆಯುತ್ತಾ ಇದೆ ಜಗತ್ತಿನ ವಿವಿಧ ಕಡೆಗಳಲ್ಲಿ ಆ ಔಲಿಯಾ ಶ್ರೇಷ್ಠರನ್ನು ಸ್ಮರಿಸುವಂತಹ ಹಲವು ಸಭೆ ಸಮಾರಂಭಗಳು ನಾವು ನೋಡುತ್ತಾ ಇದ್ದೇವೆ ಒಂದು ಕಾಲವಿತ್ತು ಕೆಲವು ವರ್ಷಗಳ ಮುಂಚೆ ಗೌಸುಲ್ ಆಲಂರವರ ರಾತಿಬಾಗಿರಲಿ ಅಥವಾ ಮೀಲಾದು ನಬಿಯ ಬಗ್ಗೆ ಕೆಲವರು ಕಮೆಂಟ್ಸ್ ಹೇಳ್ತಾ ಇದ್ರು ಅದು ಕೇರಳ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಥವಾ ಏಷ್ಯಾದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಎಂದು ಕೇಳುತ್ತಿದ್ದಂಥ ಒಂದು ವಿಭಾಗಕ್ಕೆ ಇವತ್ತು ನಾವು ಭಾಷಣದ ಮೂಲಕ ಲೇಖನದ ಮೂಲಕ ಹೇಳಬೇಕಾದಂಥ ಅಗತ್ಯವಿಲ್ಲ ಇಂಟರ್ನೆಟ್ನ ಯಾವುದಾದರೊಂದು ಸೈಟನ್ನು ಬ್ರೌಸ್ ಮಾಡಿದರೆ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕ್ಷಣ ಕ್ಷಣದಲ್ಲಿ ಕಾಣಬಹುದಾದಂತಹ ಒಂದು ಅತ್ಯಾಧುನಿಕ ಜಗತ್ತಿನಲ್ಲಿ ನಾವಿದ್ದೇವೆ ಆದ್ದರಿಂದಲೇ ಗೌಸುಲ್ಲಾಹು ಮುಖ್ಯದ್ದೀನ್ ಅಬ್ದುಲ್ ಖಾದರ್ ಜೀಲಾನಿ ಕದ್ದಸಲ್ಲಾಹು ಸಿರಹುಲ್ ಅಜೀಜ್ ರವರ ಸ್ಮರಣೆಯೊಂದಿಗೆ ಇಲ್ಲೊಂದು ಕಾರ್ಯಕ್ರಮವನ್ನು SOS ಮತ್ತು SSF ಜಂಟಿಯಾಗಿ ಇಲ್ಲಿ ನಡೆಸುತ್ತಾ ಇದೆ ನಮ್ಮ ಸಂಘ ಸಂಸ್ಥೆಗಳ ಧ್ಯೇಯ ಮತ್ತು ಉದ್ದೇಶವನ್ನು ನಮ್ಮ ಎಲ್ಲ ನಾಯಕರು ನಿಮಗೆ ಹೇಳುತ್ತಾ ಇದ್ದಾರೆ ಅಹ್ಲು ಸುನ್ನಾ ವಲ್ ಜಮಾಅ ಆ ಸುನ್ನತ್ ಜಮಾಅತಿನ ಆಶಯ ಆದರ್ಶವನ್ನು ಜಗತ್ತು ಹಿಂದಿನ ಕಾಲದಲ್ಲಿ ಗತಕಾಲದಲ್ಲಿ ಸಹಾಬಿಗಳು ಮತ್ತು ತಾಬೀಗಳ ಔಲಿಯಾಗಳು ಮಾಡಿದಂತಹ ಆ ವಿಚಾರಧಾರೆಗಳಿಗೆ ಜಗತ್ತಿನ ಮುಸಲ್ಮಾನರು ವಾಪಸಾದರೆ ಮರಳಿದರೆ ಜಗತ್ತಿನ ಮುಸಲ್ಮಾನರಿಗೆ ಯಾವುದೇ ಸಮಸ್ಯೆಗಳಿರಲು ಅಸಾಧ್ಯ ಎಂಬುದನ್ನು ಅದು ಪುರಾವೆ ಸಮೇತ ನಮ್ಮ ನಾಯಕರೆಲ್ಲರೂ ಹೇಳುತ್ತಾ ಇದ್ದೇವೆ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ನೀವು ನೋಡಿ ಸಾವಿರದ 70 ಕೋಟಿಗಿಂತಲೂ ಮಿಕ್ಕ ಇರುವಂತಹ ಮುಸಲ್ಮಾನರು ಜಾಗತಿಕ ಮುಸಲ್ಮಾನರ ಜನಸಂಖ್ಯೆ ನಮಗೆ ಗೊತ್ತಿದೆ ಹಲವಾರು ರಾಷ್ಟ್ರಗಳು ನಮಗಿದೆ ಅಧಿಕೃತವಾಗಿ 59 ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಿವೆ
ನಾವು ಸಂಪತ್ ಭರಿತವಾಗಿದ್ದೇವೆ. ನಮ್ಮ ಜನಸಂಖ್ಯೆಯ ಬಗ್ಗೆ ನಾವೇ ಹೆಮ್ಮೆ ಪಡುತ್ತಾ ಇದ್ದೇವೆ. ಇಷ್ಟೆಲ್ಲ ಬಿದ್ದರೂ ಇವತ್ತು ಜಾಗತಿಕ ಮುಸಲ್ಮಾನರು ಸಮಸ್ಯೆ ಮತ್ತು ಕಷ್ಟಗಳ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಜಗತ್ತಿನಲ್ಲಿರುವ ಮುಸಲ್ಮಾನರು ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಲವು ಸವಾಲುಗಳ ಮುಂದೆ ಮುಸಲ್ಮಾನರ ಜೀವನ ಮುಂದುವರಿಯುತ್ತಾ ಇದೆ. ಐಎಸ್ ಎಂಬ ಉಗ್ರವಾದ ಸಂಘಟನೆ ಒಂದು ವಿಭಾಗವಾದರೆ, ಒಂದು ಕಡೆಯಾದರೆ, ಅದರ ಹುಟ್ಟು, ಅದರ ಜನನ, ಅದರ ಹುಟ್ಟಿಗೆ ಕಾರಣ ಯಾರು ಎಂಬುದನ್ನು ಒಂದು ಕಡೆಯಲ್ಲಿಟ್ಟು ಮಾತನಾಡುವುದಾದರೆ, ಮತ್ತೊಂದು ಕಡೆಯಲ್ಲಿ ಭಯೋತ್ಪಾದನೆ ಮತ್ತು ಉಗ್ರವಾದದ ವಿಚಾರವನ್ನು ಹೇಳಿ ಮುಗ್ಧ ಮುಸಲ್ಮಾನರನ್ನು ತೀವ್ರವಾಗಿ ಕೊಲ್ಲುವಂತಹ ಪ್ರಯತ್ನಗಳು ಮತ್ತೊಂದು ಕಡೆ ನಡೆಯುತ್ತಾ ಇದೆ. ಎಲ್ಲೂ ನೋಡಿದರೂ ಮುಸಲ್ಮಾನರು ಸಮಸ್ಯೆಗಳ ಸುಳಿಯಲ್ಲಿ. ಯುಎಇಯಲ್ಲಿ ನಾನು ಕಳೆದ 10 ದಿವಸಗಳಲ್ಲಿ ಪ್ರವಾಸ ಮಾಡಿದೆ. ಯುಎಇಯಲ್ಲಿ ಆರ್ಥಿಕವಾದಂತಹ ಆತಂಕವನ್ನು ಯುಎಇ ಎದುರಿಸುತ್ತಾ ಇದೆ. ತೈಲದ ಬೆಲೆ ಕುಸಿತದಿಂದ ಅಲ್ಲಿನ ಯುಎಇಯ ಮುಸಲ್ಮಾನರು ದೊಡ್ಡ ಒಂದು ಆತಂಕವನ್ನು ಎದುರಿಸುತ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಸಮಸ್ಯೆಗಳು ಮಾತ್ರ. ಈ ಸಮಸ್ಯೆಗಳಿಗೆ, ಮುಸಲ್ಮಾನರ ಸಮಸ್ಯೆಗಳಿಗೆ ಹಲವು ಕಾರಣಗಳನ್ನು ನಾವು ಕಾಣುತ್ತಾ ಇದ್ದೇವೆ, ಹಲವು ಕಾರಣಗಳು ನಾವು ಹೇಳುತ್ತೇವೆ. ಆದರೂ ಈ ಕಾರಣಗಳೆಲ್ಲವೂ, ಉಸ್ತಾದರವರು ಇಲ್ಲೇ ಬರ್ತಾರೆ, ಎಲ್ಲರೂ ಅಲ್ಲಿ ಕೂತ್ಕೊಂಡು ಇನ್ಶಾಅಲ್ಲಾ ಉಸ್ತಾದ್ ಈ ವೇದಿಕೆಗೆ ಬರುತ್ತಾರೆ, ಅಷ್ಟರ ತನಕ ಎಲ್ಲರೂ ನಿಮ್ಮ ನಿಮ್ಮ ಆಸನದಲ್ಲೇ ಕೂತ್ಕೊಳ್ಬೇಕಾಗಿ. ಸಮಸ್ಯೆಗಳು ಹಲವು ಇದ್ದರೂ ಆ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗವನ್ನು ಹಲವು ಕಾರಣಗಳು ಹೇಳುತ್ತಾ ಆ ಪರಿಹಾರದ ಮಾರ್ಗವನ್ನು ನಾವು ಹೇಳುತ್ತಾ ಇದ್ದೇವೆ. ಅದರೊಟ್ಟಿಗೆ ಈ ಪರಿಹಾರದ ಅತಿದೊಡ್ಡ ಮಾರ್ಗ ಮತ್ತು ಪರಿಹಾರದ ಒಂದು ದೊಡ್ಡ ಕಾರಣವನ್ನು ಜಗತ್ತು ಮರೆಯುತ್ತಾ ಇದೆ. ಜಗತ್ತಿನ ಮುಸಲ್ಮಾನರ ಸಮಸ್ಯೆಗಳಿಗೆ, ಅದರ ಪರಿಹಾರಕ್ಕಾಗಿ ಜಗತ್ತಿನ ಮುಸಲ್ಮಾನರು ನಾಯಕರು ಹಲವು ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡುತ್ತಾ ಇದ್ದಾರೆ, ಚರ್ಚೆಗಳು ನಡೆಯುತ್ತಾ ಇದೆ. ಆ ಚರ್ಚೆಗಳೆಲ್ಲವೂ ಕೆಲವು ಕಾರಣಗಳನ್ನು ಹೇಳುತ್ತಾ ಅದಕ್ಕೆ ಪರಿಹಾರ ಕಾಣುವಂತಹ ಪ್ರಯತ್ನವೂ ನಡೆಯುತ್ತಾ ಇದೆ. ನನ್ನ ಮುಸ್ಲಿಂ ಸಹೋದರರೇ, ಜಾಗತಿಕ ಮುಸಲ್ಮಾನರ ಸಮಸ್ಯೆಗೆ ಹಾಗೂ ಅವರು ಶೋಷಣೆಗೀಡಾಗಲು ಅತೀ ದೊಡ್ಡ ಕಾರಣವೇನೆಂದರೆ ಅಶ್ರಫುಲ್ ಖಲ್ಕಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಅತ್ಯುಚ್ಛಲವಾದಂತಹ ಸಂದೇಶವನ್ನು ಬಿಟ್ಟು ಸ್ವಹಾಬಿಗಳ ಸಂದೇಶದಿಂದ ತೊಲಗಿ ನಮ್ಮ ಸಾತ್ವಿಕರ ಅದೇ ಪ್ರಕಾರ ಔಲಿಯಾಗಳ ಮಾರ್ಗದಿಂದ ವ್ಯತಿ ಚಲಿಸಿ ತನ್ನದೇ ಆದಂತಹ ಒಂದು ಇಸ್ಲಾಮನ್ನು ಕಟ್ಟಲು ಆಧುನಿಕ ಮುಸಲ್ಮಾನರು ತಯಾರಾದಾಗ ಆಧುನಿಕ ಮುಸಲ್ಮಾನರ ಸಮಸ್ಯೆಗಳು ಪ್ರಾರಂಭವಾಗಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಆಧುನಿಕ ಮುಸಲ್ಮಾನರು ನಮ್ಮ ಪ್ರಾಚೀನ ಮುಸಲ್ಮಾನರು ಮಾಡಿದಂತಹ ಪ್ರಾಚೀನ ಮುಸಲ್ಮಾನರಲ್ಲಿ ಯಶಸ್ವಿಯಾದಂತಹ ವಿಜಯ ಗಾಥೆಗಳಿವೆ. ಆ ಚರಿತ್ರೆಗಳ ಕಡೆಗೆ ಆಧುನಿಕ ಮುಸಲ್ಮಾನರು ಮರಳಬೇಕಾಗಿದೆ. ಅಶ್ರಫುಲ್ ಖಲ್ಕಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಮೀಲಾದ ಆಚರಣೆ ಶಿರ್ಕ್ ಮತ್ತು ಬಿದಿಯತ್ ಎಂದು ಹೇಳುತ್ತಾ ಔಲಿಯಾಗಳ ಸ್ಮರಣೆ ಅದು ಯುವಕರ ಹೃದಯಾಂತರಾಳದಿಂದ ಕಿತ್ತೆಸೆಯುವಂತಹ ಪ್ರಯತ್ನಗಳು ಆಧುನಿಕ ಜಗತ್ತಿನಲ್ಲಿ ನಡೆದಾಗ ಜಗತ್ತಿನ ಯುವಕರು ಒಂದು ನಿಮಿಷದಲ್ಲಿ ಅವರು ಆಲೋಚನೆ ಮಾಡಿದರು ಮುಸಲ್ಮಾನರ ಸಮಸ್ಯೆಗಳಿಗೆ ಪರಿಹಾರ ಅದು ನಾವೆಲ್ಲರೂ ಒಟ್ಟಾಗಿ ಆಯುಧವನ್ನು ತೆಗೆದು ಯಾವುದಾದರೂ ಅಮಾಯಕ ಮುಸ್ಲಿಮೇತರರನ್ನು ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ಜೈನರಾಗಲಿ ಯಾವುದೇ ಮುಸ್ಲಿಮೇತರನ್ನು ಕೊಂದರೆ ಅದು ಮುಸಲ್ಮಾನರ ಸಮಸ್ಯೆಗಳಿಗೆ ಪರಿಹಾರ ಎಂದು ಕೆಲವು ಯುವಕರ ತಲೆಗಳಲ್ಲಿ ಅವರ ವಿಷಬೀಜ ಕೋಮುವಾದದ ವಿಷಬೀಜ ಬಿತ್ತುತ್ತಾ ಅವರನ್ನು ಇಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ನೀಡುತ್ತಾ ಜಾಗತಿಕ ಮುಸಲ್ಮಾನರ ಸಮಸ್ಯೆಗಳಿಗೆ ತಣ್ಣೀರ ರಚಿ ಆ ಸಮಸ್ಯೆಗಳನ್ನು ಉಲ್ಬಣಗೊಳಿಸುವಂತಹ ಪ್ರಯತ್ನಗಳು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಇದು ನಮ್ಮ ಯುವಕರು ಜಾಗೃತರಾಗಬೇಕಾದಂತಹ ವಿಚಾರವಾಗಿದೆ. ಅದೊಂದು ಅಂತಾರಾಷ್ಟ್ರ ಷಡ್ಯಂತರವಾಗಿದೆ. ನಮ್ಮ ಮುಸಲ್ಮಾನರನ್ನು ಭಯೋತ್ಪಾದಕರನ್ನಾಗಿ ಮಾಡಬೇಕು, ಅವರನ್ನು ಉಗ್ರವಾದಿಯಾಗಿ ಮಾಡಬೇಕು. ಅದಕ್ಕಿರುವಂತಹ ದಾರಿ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಅದೇ ಪ್ರಕಾರ ಜಾಗತಿಕ ಮಟ್ಟದಲ್ಲಿ
ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಿರೋಧಿಸುವ, ಔಲಿಯಾಗಳ ಸ್ಮರಣೆಯನ್ನು ವಿರೋಧಿಸುವ, ಗತಕಾಲದ ಮುಸಲ್ಮಾನರ ಚರಿತ್ರೆಯನ್ನು ಚರಿತ್ರೆಯಿಂದ ಅಳಿಸಿ ಹಾಕುತ್ತಾ ಮುಸಲ್ಮಾನರ ಸಮಸ್ಯೆಗಳಿಗೆ ಆಯುಧ ಬಲ ಮತ್ತು ಸಂಖ್ಯಾಬಲ ಮಾತ್ರ ಅದಕ್ಕೆ ಪರಿಹಾರ ಎಂದು ಯುವ ಜನತೆಯ ತಲೆಗಳಲ್ಲಿ ವಿಷ ಬೀಜಗಳನ್ನು ಬಿತ್ತುವಂತಹ ಪ್ರಯತ್ನಗಳು ನಡೆಯುತ್ತಾ ಇದೆ. ಆ ಪ್ರಯತ್ನದ ಫಲದಿಂದ ಇವತ್ತು 170 ಕೋಟಿ ಮುಸಲ್ಮಾನರು ಜಾಗತಿಕ ಮಟ್ಟದಲ್ಲಿದ್ದರು, ಇಲ್ಲಿ ಮುಸಲ್ಮಾನರು ಸಮಸ್ಯೆಯ ಸುಳಿಯಲ್ಲಿ ಅವರು ಸುಳಿದಾಡುತ್ತಾ ಇದ್ದಾರೆ. ಸಮಸ್ಯೆಗಳಿಗೆ ಪರಿಹಾರವಿಲ್ಲ, ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಾ ಇದೆ. ಎಲ್ಲೂ ಮುಸಲ್ಮಾನರಿಗೆ ಇಜ್ಜತ್ ಇಲ್ಲ. ಪ್ರತಿಷ್ಠೆಗಳನ್ನು ಪಣಕ್ಕಿಟ್ಟಂತಹ ಹಲವಾರು ನಿದರ್ಶನಗಳನ್ನು ನಾವು ಜಾಗತಿಕ ಮಟ್ಟದಲ್ಲಿ ಕಾಣುತ್ತಾ ಇದ್ದೇವೆ. ಅಮೆರಿಕದ ಅಧ್ಯಕ್ಷ ಗಾದಿಗೆ ಚುನಾವಣೆಗೆ ಸ್ಪರ್ಧಿಸುವಂತಹ ಒಬ್ಬ ವ್ಯಕ್ತಿ ಅನಾಗರಿಕವಾಗಿ ಮಾತನಾಡುತ್ತಾ ಇದ್ದಾರೆ, ಮುಸಲ್ಮಾನರು ಅಮೆರಿಕಕ್ಕೆ ಪ್ರವೇಶ ನಿರಾಕರಿಸಬೇಕು ಎಂದು. ಅದೇ ಪ್ರಕಾರ ಇನ್ನಿತರ ಹಲವಾರು ಮುಸಲ್ಮಾನರ ವಿರುದ್ಧದ ಮಾತುಗಳು, ಶಬ್ದಗಳು ಅದು ವೃದ್ಧಿಯಾಗಲು ಕಾರಣ ಇಂತಹ ಭಯೋತ್ಪಾದನೆ ಮತ್ತು ಉಗ್ರವಾದದ ಚಟುವಟಿಕೆಯಲ್ಲಿ ನಿರತವಾದಂತಹ ಸಂಘ ಸಂಸ್ಥೆಗಳು ಮತ್ತು ಅದರ ಸಾರಥಿಗಳು ಅದಕ್ಕೆ ಪ್ರಚೋದನೆ ನೀಡುತ್ತಾ ಅಥವಾ ಯುವಕರನ್ನು ಆ ಕಡೆಗೆ ಪ್ರಚೋದನೆ ನೀಡುವಂತಹ ಕೆಲವು ವ್ಯಕ್ತಿಗಳಾಗಿದ್ದಾರೆ ಎಂಬುದನ್ನು ನಾವು ಮನದಟ್ಟು ಮಾಡಬೇಕು. ಅಹ್ಲು ಸುನ್ನಾ ವಲ್ ಜಮಾಅತಿನ ನಾಯಕರು ಹಲವಾರು ವರ್ಷಗಳಿಂದ ಇಲ್ಲಿನ ಯುವ ಮುಸ್ಲಿಂ ಸಮುದಾಯದೊಂದಿಗೆ ಹೇಳುವಂತಹ, ವಿನಂತಿಸಿಕೊಳ್ಳುತ್ತಿರುವಂತಹ ಒಂದು ದೊಡ್ಡ ವಿನಂತಿಯಾಗಿದೆ. ನೀವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಂದೇಶದೆಡೆಗೆ ನೀವು ಮರಳಿರಿ, ಸಹಾಬಿಗಳ ಸಂದೇಶದೆಡೆಗೆ ನೀವು ಮರಳಿರಿ, ಔಲಿಯಾಗಳ ಪಾದದೆಡೆಗೆ ನೀವು ಮರಳಿರಿ. ನೀವು ನೋಡಿ, ಇದು ಮದನಿ ನಗರ. ಈ ಮದನಿ ನಗರ ಇಲ್ಲಿ ಹೆಸರು ಬರಲು ಕಾರಣ ಉಳ್ಳಾಲ ದರ್ಗಾ ಶರೀಫಿನಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವಂತಹ ಆಧ್ಯಾತ್ಮಿಕ ನಾಯಕರಾದಂತಹ ಸೈಯದ್ ಮೊಹಮ್ಮದನಿ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಅವರು ಇಲ್ಲಿ ಬಂದು ಇಲ್ಲಿನ ಮುಸ್ಲಿಂ, ಇಲ್ಲಿನ ಇನ್ನಿತರ ಮುಸ್ಲಿಮೇತರರೊಂದಿಗೆ ಸೌಹಾರ್ದತೆಯ, ಸಹಿಷ್ಣುತೆಯ, ಉದಾತ್ತವಾದ ಸಂದೇಶವನ್ನು ಕೇಳಿಕೊಟ್ಟರು. ಮುಸ್ಲಿಂ ಮತ್ತು ಮುಸ್ಲಿಮೇತರೆಡೆಯಲ್ಲಿ ಸೌಹಾರ್ದತೆಯ ಸೇತುವೆಯನ್ನು ಕಟ್ಟಿದರು. ಅಲ್ಲಿ ಅಸಹಿಷ್ಣುತೆ ಇರಲಿಲ್ಲ, ಅಲ್ಲಿ ಕೋಮುವಾದವಿರಲಿಲ್ಲ, ಅಲ್ಲಿ ಭಯೋತ್ಪಾದನೆಯ ಕೃತ್ಯಗಳಿರಲಿಲ್ಲ. ಅಲ್ಲಿ ಮುಸ್ಲಿಂ ಯುವಕರಿಗೆ 5 ವಕ್ತಿ ನಮಾಜಿನ ಸಂದೇಶವನ್ನು ಹೇಳಿಕೊಡುತ್ತಾ ಅಹ್ಲು ಸುನ್ನತ್ ವಲ್ ಜಮಾಅತಿನ ಎಲ್ಲಾ ತತ್ವಾದರ್ಶಗಳನ್ನು ಹೇಳಿಕೊಡುವಾಗ ಆ ಯುವಕರಿಗೆ ಪ್ರತ್ಯೇಕವಾದಂತಹ ಒಂದು ಟ್ರೈನಿಂಗ್ ಇನ ಅಗತ್ಯವಿಲ್ಲ. ಮುಸ್ಲಿಮೇತರರೊಂದಿಗೆ ಹೇಗೆ ನಡೆಯಬೇಕು, ಹೇಗೆ ವರ್ತಿಸಬೇಕು ಎಂಬ ವಿಚಾರದಲ್ಲಿ, ಏಕೆಂದರೆ ಒಬ್ಬ ಎಸ್ಎಸ್ಎಫ್ನ ಕಾರ್ಯಕರ್ತ, ಒಬ್ಬ ಎಸ್ವೈಎಸ್ಸಿನ ಕಾರ್ಯಕರ್ತ, ಯಾಕೆ ಚಿಕ್ಕ ಕಂದಮ್ಮಗಳಾದ ಎಸ್ಬಿಎಸ್ಸಿನ ಕಾರ್ಯಕರ್ತರು ಯಾವತ್ತೂ ಇಲ್ಲಿ ಒಬ್ಬ ಮುಸ್ಲಿಮೇತರ ಸಹೋದರನನ್ನು ಕಾಣುವಾಗ ಅವನೊಟ್ಟಿಗೆ ಮುಗುಲ್ ನಗೆಯಿಂದ ಅವನು ವರ್ತಿಸುವನು. ಕರ್ನಾಟಕ ಜಮಿಯತ್ತುಲ್ ಉಲಮಾ ಇದರ ಸರ್ವಾಧರಣೀಯ ಅಧ್ಯಕ್ಷರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಕಾಜಿಗಳು ಆದಂತಹ ಶೇಖುನ ಬೇಕಲ್ ಉಸ್ತಾದರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ನಗರದಲ್ಲಿ ಪುಣ್ಯ ಪಾವನ ಪಾದಗಳೋರುತ್ತಳೆ, ಅಲ್ಲಾಹುವಿನ ಮೀವಿಗೆ ಬೆಳಗುತ್ತಳೆ, ಸುಲ್ತಾನುಲ್ ಉಲಮಾ ಒಲೆಯುತ್ತಲೆ, ಮರ್ಹಬಾ ಸುಲ್ತಾನುಲ್ ಉಲಮಾ, ಮರ್ಹಬಾ ಸುಲ್ತಾನುಲ್ ಉಲಮಾ, ಮರ್ಹಬಾ ಸುಲ್ತಾನುಲ್ ಉಲಮಾ, ಮರ್ಹಬಾ ಸುಲ್ತಾನುಲ್ ಉಲಮಾ. ಈ ನಾಡಿನ ಸುನ್ನಿ ಆದೇಶ ಎಂದೆಂದಿಗೂ ಮಾಯದ ಉಳಿದಿರಲಿ, ಈ ನಾಡಿನ ಸುನ್ನಿ ಆದೇಶ ಎಂದೆಂದಿಗೂ ಮಾಯದ ಉಳಿದಿರಲಿ, ಸುಲ್ತಾನುಲ್ ಉಲಮರ ಬೆಳಕಿನಲಿ ಹೊಸ ಚೈತನ್ಯ ಬೀಸುಲಲಿ, ಮರ್ಹಬಾ ಸುಲ್ತಾನುಲ್ ಉಲಮಾ.
سلطان العلماء زنداب سلطان العلماء زنداب سلطان العلماء سلطان العلماء طلع البدر علينا من ثنيات البدا وجب شكر علينا ما دعا للائدا طلع البدر علينا من ثنيات البدا وجب شكر علينا ما دعا للائدا سلطان العلماء سلطان العلماء زنداب سلطان العلماء طلع البدر علينا من ثنيات البدا وجب الشكر علينا ما دعا للائدا طلع بدر علينا من ثنيات البدا وجب الشكر علينا ما دعا للائدا طلع البدر علينا من ثنيات البدا الله أكبر الله أكبر الله أكبر The great bond for the Muslim Ummah سلطان العلماء الشيخ أبو بكر أحمد The apex of stubborn faith of أهل السنة The polar star of أهل السنة The magical leadership of the miraculous personality الشيخ أبو بكر أحمد سلطان العلماء AP أستاذ Now coming to our most program, our program, we are welcoming and also the former central minister CM Ibrahim Sahib and also the Chancellor of Yanapaya University, Yanapaya Abdullah Kunji Sahib and also for our great leader, the Lion of Ahlus Sunnah wal Jama'ah, Sunni Samratada, Simhada Mariyande Guritil Salpatta, Shaykhuna Perod Ustad, Muntada Ella Nayakurugalige, Allahu Afiyati ದೀರ್ಘಾಯುಷವನ್ನು ನೀಡಲಿ ಇದೀಗ ಶಾಫಿ ಸಾಹೇಬ್ ಉಸ್ತಾದ್ ಭಾಷಣವನ್ನು ಕಂಟಿನ್ಯೂ ಮಾಡುತ್ತಾರೆ ಎಲ್ಲರೂ ನಿಮ್ಮ ನಿಮ್ಮ ಆಸನದಲ್ಲಿ ಅಸೀನರಾಗಿ ನಾವು ಕಾತರದಿಂದ ಕಾಯುತ್ತಿದ್ದಂತಹ ಸುಲ್ತಾನ್ ಲುಲಮಾ ಎಪಿ ಉಸ್ತಾದ್ ಮೌಲಾನಾ ಪೇರೋಡ್ ಉಸ್ತಾದ್ ಸಮೇತವಿರುವ ಎಲ್ಲ ನಾಯಕರು ನಮ್ಮ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅಲ್ಲಾಹುನವರೆಲ್ಲರಿಗೂ ದೀರ್ಘಾಯುಷ ಮತ್ತು ಆಫ್ಯತನ್ನು ನೀಡಿ ಕರುಣಿಸಲಿ ಅಲ್ಲಿ ಎಡಭಾಗದಲ್ಲಿ ಇರುವ ಆ ಸೌಕರ್ಯವನ್ನು ಉಪಯೋಗಿಸಿ ನೀವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಏಕೆಂದರೆ ಈ ಮದನಿ ನಗರದಲ್ಲಿ ಈ ಒಂದು ಸಭಾಂಗಣ ಇಷ್ಟು ದೊಡ್ಡ ಸಭಾಂಗಣ ಮಾಡಿಯೂ ಈ ಸಭಾಂಗಣವನ್ನು ಜನರಿಂದ ತುಂಬಿಸಿಕೊಳ್ಳಲು ಅಸಾಧ್ಯವಾಗಿ ಜಾಗದ ಅಭಾವವನ್ನು ನಾವು ಎದುರಿಸ್ತಾ ಇದ್ದೇವೆ ಸಂಘಟಕರಿಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಆದಷ್ಟು ಮುಂದೆ ಬಂದು ನಿಮ್ಮ ನಿಮ್ಮ ಆಸನವನ್ನು ಸ್ವಲ್ಪ ಮುಂದೆ ನಿಮ್ಮ ಕೈಯಲ್ಲೆತ್ತಿ ಮುಂದೆ ಬನ್ನಿ ಅಲ್ಲಿಂದ ಬಂದು ಎಲ್ಲರೂ ಕೂತ್ಕೊಳ್ಳಿ ಇನ್ಶಾ ಅಲ್ಲಾ ಶೇಖುನ ಸುಲ್ತಾನ್ ಲುಲಮಾ ಬಹುಮಾನ್ಯರಾದ ಪೇರೋಡ್ ಉಸ್ತಾದ್ ಸಮೇತವಿರುವ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ ಜನಾಬ್ ಸಿ ಎಂ ಇಬ್ರಾಹಿಂ ಸಾಹೇಬ್ ಸಮೇತವಿರುವ ಎಲ್ಲ ನಾಯಕರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ ಪ್ರೀತಿಯ ಸಹೋದರರೇ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದಂತಹ ಭಾರತದ ಮುಸಲ್ಮಾನರು ಕಾತರದಿಂದ ನಾಯಕತ್ವವನ್ನು ಅಂಗೀಕರಿಸಿದಂತಹ ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದ್ರವರು ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ
ಇವತ್ತು ಬೆಳಿಗ್ಗೆ ಇಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಈ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರಿಗೆ ನಾಯಕತ್ವ ಕೊಡಬೇಕೆಂದು ಮುಸ್ಲಿಂ ಬಹುಸಂಖ್ಯಾತ ಜನರು ಅವರ ಮನಸ್ಸಿನ ಆಳದಿಂದ ಎ ಪಿ ಉಸ್ತಾದರನ್ನು ನಾಯಕತ್ವ ಸ್ಥಾನಕ್ಕೆ ನಿಲ್ಲಿಸುತ್ತಾ ಅವರನ್ನು ಎಲ್ಲ ರೀತಿಯಲ್ಲೂ ಬರೇ ಧಾರ್ಮಿಕವಾಗಿ ಮಾತ್ರವಲ್ಲ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಂಗದಲ್ಲಿ ಎ ಪಿ ಉಸ್ತಾದರವರು ನಾಯಕತ್ವ ಕೊಡಬೇಕು ಎಂದು ಬರೇ ಭಾರತದ ಮುಸಲ್ಮಾನರು ಮಾತ್ರವಲ್ಲ ಇತ್ತೀಚೆಗೆ ನಾವು ನೋಡಿದ್ದೇವೆ ಆಸ್ಟ್ರೇಲಿಯಾ ಖಂಡದ ನ್ಯೂಜಿಲೆಂಡಿನಲ್ಲೂ ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರವರು ಒಂದು ಮಸೀದಿಗೆ ಶಿಲಾನ್ಯಾಸ ಮಾಡುತ್ತಾ ತಮ್ಮ ಆ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ರಾಂತಿಯನ್ನು ಜಗತ್ತಿನ ವಿವಿಧ ಕಡೆಗಳಲ್ಲಿ ಉದ್ದಗಳಕ್ಕೂ ಅದನ್ನು ವಿಸ್ತರಿಸಿದಂತಹ ಶೇಖುನ ಸುಲ್ತಾನ್ ಲುಲಮಾ ನಮಗೆ ನಾಯಕರಾಗಿ ಸಿಕ್ಕಿರುವುದು ನಮಗೆ ದೊಡ್ಡ ಅಭಿಮಾನ ಮತ್ತು ನಮಗೆ ಪ್ರತಿಷ್ಠೆಯಾಗಿದೆ. ಏಕೆಂದರೆ ಇವತ್ತು ಭಾರತದಲ್ಲಿ ಮುಸಲ್ಮಾನರ ಸಮಸ್ಯೆಗಳ ಪರಿಹಾರದ ವಿಚಾರವಾಗಿ ಚರ್ಚೆಗಳು ನಡೆಯುತ್ತಾ ಇದೆ. ಹಲವಾರು ಮುಸ್ಲಿಂ ಸಂಘ ಸಂಸ್ಥೆಗಳ ನಾಯಕರು ಇಲ್ಲಿನ ಭಾರತದ ಮುಸಲ್ಮಾನರ ರಾಜಕೀಯ ಸ್ವಾವಲಂಬಿತನದ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ, ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ. ಅದೇ ಪ್ರಕಾರ ಇನ್ನಿತರ ಸಾಮಾಜಿಕ ವಿಚಾರದಲ್ಲಿ ಭಾರತೀಯ ಮುಸಲ್ಮಾನರು ಭಾರತ ಸ್ವತಂತ್ರ ನಂತರ 60 ವರ್ಷಗಳು ಕಳೆದರೂ ಇವತ್ತು ಮುಸಲ್ಮಾನರು ಹಿಂದುಳಿದಿದ್ದಾರೆ ಎಂಬ ಆ ವಾಸ್ತವಾಂಶವನ್ನು ಕಂಡು ಎಲ್ಲರೂ ಎ ಪಿ ಉಸ್ತಾದರ ನಾಯಕತ್ವದಲ್ಲಿ ಭಾರತದ ಮುಸಲ್ಮಾನರಿಗೆ ಒಂದು ಆರ್ಥಿಕವಾದ ಅದೇ ಪ್ರಕಾರ ಶೈಕ್ಷಣಿಕವಾದ ಸಾಮಾಜಿಕವಾದಂತಹ ಒಂದು ಅಭಿವೃದ್ಧಿ ಬೇಕು ಎಂದು ಭಾರತದ ಎಲ್ಲ ಮುಸಲ್ಮಾನರು ಒಕ್ಕರಲಿನಿಂದ ಬೇಡಿಕೊಳ್ಳುತ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಬೆಂಗಳೂರಿನಲ್ಲಿ ಎಲ್ಲ ಮುಸ್ಲಿಂ ಸಂಘ ಸಂಸ್ಥೆಗಳ ನಾಯಕರು ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕರ್ನಾಟಕದ 1 ಕೋಟಿ ಮುಸಲ್ಮಾನರಿರುವಾಗ ಅಥವಾ 15% ಮುಸಲ್ಮಾನರಿರುವ ಈ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದೇ ಒಂದು ಪಕ್ಷ ಮುಸಲ್ಮಾನರಿಗೆ ಒಂದೇ ಒಂದು ಸೀಟು ಕೊಟ್ಟಿಲ್ಲ ಎಂಬ ವಿಚಾರದಲ್ಲಿ ಅಲ್ಲಿ ಚರ್ಚೆಗಳು ನಡೆಯಿತು. ಆ ಚರ್ಚೆಯ ಪ್ರಥಮ ಹಂತದ ಚರ್ಚೆಯಲ್ಲಿ ಎಲ್ಲಾ ನಾಯಕರು ಹೇಳಿದಂತಹ ಮಾತು ಮುಂದಿನ ಒಂದು ಚರ್ಚೆ ಮುಂದಿನ ಸುತ್ತಿನ ಚರ್ಚೆ ಅದು ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರವರ ನಾಯಕತ್ವದಲ್ಲಿ ನಡೆಯಬೇಕು ಎಂದಾಗಿತ್ತು. ಯಾಕೆಂದರೆ ಎ ಪಿ ಉಸ್ತಾದರವರು ಮಾಡಿದಂತಹ ಆ ಕ್ರಾಂತಿ ಬರೇ ಧಾರ್ಮಿಕ ಕ್ರಾಂತಿ ಮಾತ್ರವಲ್ಲ, ಈ ಸಮಾಜದ ಅಭಿವೃದ್ಧಿಗಾಗಿ ಮುಸ್ಲಿಂ ಸಮಾಜದ ಅಭಿವೃದ್ಧಿಗಾಗಿ ಯಾವ ಮಟ್ಟಕ್ಕೂ ಹೋಗಲು ಎ ಪಿ ಉಸ್ತಾದ ಹಿಂಜರಿದಿಲ್ಲ. ಎಲ್ಲ ಸಂದರ್ಭದಲ್ಲೂ ಮುಸ್ಲಿಂ ಸಮಾಜದ ಐಕ್ಯತೆಗಾಗಿ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಎ ಪಿ ಉಸ್ತಾದರವರು ಮಾಡುವಂತಹ ಪ್ರಯತ್ನಗಳನ್ನು ಇವತ್ತು ಭಾರತ ಮತ್ತು ಕರ್ನಾಟಕದ ಮುಸಲ್ಮಾನರು ಕಂಡಿದ್ದಾರೆ. ನಮಗೆ ಗೊತ್ತಿದೆ, ನಾವು ಕರ್ನಾಟಕ ಯಾತ್ರೆ ಮಾಡಿದಾಗ ಇಲ್ಲಿನ ಎಲ್ಲ ಮುಸಲ್ಮಾನರು ಎಲ್ಲ ಮುಸ್ಲಿಮೇತರರು ಒಂದಾಗಿ ನಮಗೆ ಸಾಥ್ ಕೊಟ್ಟರು, ಎಲ್ಲ ವಿಧವಾದಂತಹ ಸಹಾಯ ಸಹಕಾರವನ್ನು ನೀಡಿದರು. ಅಧಿಕೃತ ಲೆಕ್ಕಾಚಾರ ಪ್ರಕಾರ 23 ಲಕ್ಷ ಕನ್ನಡಿಗರಿಗೆ ವಿಶ್ವದ ಮಾನವೀಯತೆಯ ಉದಾತ್ತವಾದ ಸಂದೇಶವನ್ನು ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರವರು ಕೊಟ್ಟರು ಎಂದು ಕರ್ನಾಟಕ ರಾಜ್ಯದ ಅಧಿಕೃತ ಸರ್ಕಾರದ ಇಲಾಖೆ ನಮಗೆ ಲೆಕ್ಕಗಳನ್ನು ನೀಡುವಾಗ ನಮಗೆ ಹೇಳಲಿಕ್ಕಿದೆ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಇಲ್ಲಿ ಮುಸಲ್ಮಾನರಿಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು ಕೊಟ್ಟರೆ ಮಾತ್ರ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮುಂದಿನ ದಿನಗಳಲ್ಲಿ ಉಳಿಗಾಲವಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಏಕೆಂದರೆ ಮೀಸಲಾತಿಯ ವಿಚಾರದಲ್ಲಿ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸುತ್ತಾ ಇಲ್ಲಿನ ಮುಸಲ್ಮಾನರಿಗೆ ಸಿಗಬಹುದಾದಂತಹ ಸವಲತ್ತುಗಳನ್ನು ಇಲ್ಲದಾಗಿ ಮಾಡುವಂತಹ ಹಲವು ಷಡ್ಯಂತರಗಳನ್ನು ನಾವು ನೋಡುತ್ತಾ ಇದ್ದೇವೆ. ಇದೆಲ್ಲವನ್ನು ಪರಿಹರಿಸಲು ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಂದೋಲನವೇ ನಡೆಯಲಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನನ್ನ ಪ್ರೀತಿಯ ಸಹೋದರರೇ, ಸುಲ್ತಾನ್ ಲುಲಮಾ ಎ ಪಿ ಉಸ್ತಾದರವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ, ಶೇಖುನ ಪೇರೋಡು ಉಸ್ತಾದರವರಿದ್ದಾರೆ. ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತಹ ಸವಲತ್ತುಗಳು ಕೊಡಿ, ಅವರಿಗೆ ಅಧಿಕಾರದ ಗದ್ದುಗೆಗೆ ಏರಿಸಿದರೆ
ಏನು ಅದರ ಫಲಿತಾಂಶ ಎಂಬುದನ್ನು ಇವತ್ತು ಸಿಎಂ ಇಬ್ರಾಹಿಂ ಸಾಹೇಬರು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ನಂತರ ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ನೀಡಬೇಕಾದಂತಹ ಬಜೆಟ್ಗಳ ಬಗ್ಗೆ ಅದರ ಯೋಜನೆಯನ್ನು ಸಿದ್ಧಪಡಿಸುತ್ತಾ ಕರ್ನಾಟಕದ ಮುಸಲ್ಮಾನರಿಗೆ ಎಲ್ಲೂ ಅನ್ಯಾಯವಾಗದಂತೆ ಮಾಡುತ್ತಾ ಇರುವಂತಹ ಸಿಎಂ ಇಬ್ರಾಹಿಂ ಸಾಹೇಬರು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ನಂತರ ಅದೇ ಪ್ರಕಾರ ನಮ್ಮ ಯುಟಿ ಖಾದರ್ ಅವರನ್ನು ಇಲ್ಲಿ ಸಚಿವರನ್ನಾಗಿ ಮಾಡಿದ ನಂತರ ಕರ್ನಾಟಕದಲ್ಲಿ ಅತ್ಯಂತ ಶಿಸ್ತುಬದ್ಧ ಕರ್ನಾಟಕದ ನಂಬರ್ ಒನ್ ಸಚಿವ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವುದು ಇಲ್ಲಿ ಮುಸಲ್ಮಾನರಿಗೆ ಅವಕಾಶ ಸಿಕ್ಕಿದಾಗ ಮಾತ್ರ. ಆದ್ದರಿಂದ ಮುಸಲ್ಮಾನರಿಗೆ ಅವಕಾಶ ಸಿಗಬೇಕಾಗಿದೆ. ಆ ಅವಕಾಶಕ್ಕಾಗಿ ಯಾವ ಹಂತಕ್ಕೆ ತಲುಪಲು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF SYS ಅದೇ ಪ್ರಕಾರ ಇನ್ಶಾ ಅಲ್ಲಾ KMJC ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ಇನ್ಶಾ ಅಲ್ಲಾ ಎಪಿ ಉಸ್ತಾದ್ ಅವರ ನಾಯಕತ್ವದಲ್ಲಿ ಅದು ಅಧಿಕೃತವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಘೋಷಣೆಯಾಗಲಿದೆ. ನಾವು ಎಲ್ಲ ವಿಧದಲ್ಲೂ ನಾವು ಜಾಗರೂಕರಾಗಿದ್ದೇವೆ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆಖಿರ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು.